गुड इवनिंग। शक्ति मत केस बे हईलैट आगे बेगे क्लास नोड़ी हाँ सिंपल केखलू क्वेश्चन अनुसाव हईलैटी अंत केस सिक्स्टी व्याट विद्युत बल्ब दिन के आर गंटे कल उपयोग दिन आल्ब उपयोगल्पट शक्तिया यूनिट कंडी अंत हाँ विद्युत बल्ब सामर्थ्य एस्टिदे सिक्स्टी व्याट अदान नावेनमें यूनिट किलो वैट इंटू हवर अूनिट हाँ अद्वन मदद किलो वैट इंटू हवर् कन्वर्टे किलो वैट इंटू हवर् कन्वर्ट्रे मदल सिक्स्टी व्याट किलो वैट कन्वर्ट जीरो पॉइंट जीरो सिक्स किलो वैट बल्सदावधि आर गंटे हाँ शक्ति इज ईक्वल टू पी इंटू टी हाँ शक्ति इज ईक्वल टू सामर्थ्य इंटू तेक कल हाँ जीरो पॉइंट जीरो सिक्स किलो वैट इंटू सिक्स हवर् हाँ जीरो पॉइंट थ्री सिक्स किलो वैट इंटू हवर् बरते अदन नावे बरीबूद जीरो पॉइंट थ्री सिक्स यूनिट बरीबू वेरी सिंपल अंक एर ग्रूप के बरतक इन के पट्टी चटविक नोड़ी नहीं कलस अर्थसकलस कारण को नड़ू साधित निबंधन अरे कायद मेले बल प्रयोग काय स्थानवन बदलो हाँ सुमुदाजुता नड़दे अंत सुजुआ बलव प्रयोगी हिंदा हिंदे तल्द सुमुर मुमुख चल्ता काय स्थानवन बदलते मत बल प्रयोगस्ता हलस नड़दे अंत अर्थ ಕೆಲಸ ನಡೆದಿದೆ ಅಂತ ಅರ್ಥ ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡೋಣ ಒಂದು ಕತ್ತೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನು ಹೊತ್ತು ಸಾಗುತ್ತಿದೆ ಕತ್ತೆ ತನ್ನ ಬೆನ್ನಿನ ಮೇಲೆ ಭಾರವನ್ನು ಹೊತ್ತು ಮುಮ್ಮುಖವಾಗಿ ಚಲಿಸುತ್ತಿದೆ ಹೌದಾ ಕಾಯದ ಸ್ಥಾನ ಬದಲಾಗಿದೆ ಆದರೆ ಸ್ಥಾನ ಪಲ್ಲಟ ಏನಿದೆಯಲ್ಲ ಅದು ಬಲಕ್ಕೆ ಲಂಬವಾಗಿದೆ ಹಾಗಾದರೆ ಕಾಯದ ಸ್ಥಾನ ಪಲ್ಲಟ ಬಲಕ್ಕೆ ಲಂಬವಾಗಿದ್ರೆ ಅಲ್ಲಿ ನಡೆದಂತ ಕೆಲಸ ಶೂನ್ಯವಾಗಿರುತ್ತದೆ ಎಲ್ಲಿಪ್ಪ ಅಂದ್ರೆ ಭೂಮಿ ಮತ್ತು ಚಂದ್ರನ ಕೇಸರ ಭೂಮಿಯ ಗುರುತ್ವದಿಂದ ಚಂದ್ರ ಭೂಮಿಯ ಸುತ್ತಾಗ್ತಾನೆ ಆದ್ರೆ ಆ ಬಲದ ಲಂಬಕ್ಕೆ ಚಂದ್ರ ಏನಾಗ್ತಾನೆ ಸುತ್ತಾಗ್ತಾ ಇದಾನೆ ಅದಕ್ಕೆ ಅಲ್ಲಿ ನಡೆದಂತ ಕೆಲಸ ಏನು ಸೊನ್ನೆ ಹಾಗಾದ್ರೆ ಇಲ್ಲಿ ನಡೆದಂತ ಕೆಲಸನು ಸೊನ್ನೆ ಒಂದು ಗಾಳಿ ಯಂತ್ರವು ಬಾವಿಯಿಂದ ನೀರನ್ನ ಮೆಲ್ಲೆತ್ತುತ್ತಿದೆ ಗಾಳಿ ಯಂತ್ರವು ಬಾವಿಯಿಂದ ನೀರನ್ನ ಮೆಲ್ಲೆತ್ತುವ ಕೆಲಸವು ಗುರುತ್ವಾಕರ್ಷಣೆಯ ಬಲದ ವಿರುದ್ಧವಾಗಿ ನಡೆದಿದೆ ಆದುದರಿಂದ ಗಾಳಿ ಯಂತ್ರವು ಬಾವಿಯಿಂದ ನೀರನ್ನು ಮೇಲೆತ್ತುವುದು ಕೆಲಸ ನಡೆದಿದೆ ಬಲನು ಪ್ರಯೋಗ ಆಗಿದೆ ಕಾಯದ ಸ್ಥಾನದಲ್ಲೂ ಬದಲಾವಣೆ ಆಗಿದೆ ಒಂದು ಹಸಿರು ಸಸ್ಯ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸುತ್ತಾ ಇದೆ ಒಂದು ಹಸಿರು ಸಸ್ಯ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸುತ್ತಿರುವಾಗ ಸಸ್ಯದ ಎಲೆಗಳು ಯಾವುದೇ ಸ್ಥಾನ ಪಲ್ಲಟವನ್ನು ಹೊಂದಿಲ್ಲ ಆದ್ದರಿಂದ ನಡೆದಂತ ಕೆಲಸ ಏನು ಶೂನ್ಯ ನಡೆದಂತ ಕೆಲಸ ಏನು ಶೂನ್ಯ ಒಂದು ರೈಲು यंत्रवु रैलन्नु एळेयुत्तिदे यंत्रवु रैलन्नु एळेयलु बल प्रयोग माड्ता इदे बल प्रयोगवाद दिक्किनल्ले रैल चलिसुत्ता इदे हागाद्रे बलवु कायद स्थानवन्न बदलायिसिदे अदरिंद रैल एनु रैलु यंत्रवु रैलन्नु एळेयुवुदु केलस आगिदे अंत अर्थ आहार धान्यगळु सूर्यन शाखक्के वणगुत्तिवे सूर्यन शाखदिंद आहार धान्यगळु वणगुत्तवल्ल आदरे आहार धान्यगळु स्थानवन्न बदलायिसुवुदिल्ल आमेले ऐनपंद्रे मेले बल प्रयोग आगे हाँ नडद शून्य इन गाड़ी शक्त हाई धोनियु चलते गाड़ी शक्त हाई धोनि मेले बल प्रयोग मुंदे चलते आदि गाड़ी शक्त हाई धोनि चल के नड़दे अंत अर्थ ने निर्दिष्ट कोण कायव एसदा अब वक्रपथल ने हिंत ಅನು ಆ ಕಾಯದ ಪ್ರಾರಂಭಿಕ ಮತ್ತು ಅಂತಿಮ ಬಿಂದುಗಳು ಒಂದೇ ಅಡ್ಡರೇಖೆ ಮೇಲೆ ಇವೆ ಹಾಗಾದ್ರೆ ಗುರುತ್ವ ಬಲದಿಂದ ಕಾಯದ ಮೇಲೆ ಮಾಡಿದ ಕೆಲಸ ಸ್ಥಾನ ಪಲ್ಲಟ ಹೊಂದಬೇಕು ಬಲ ಪ್ರಯೋಗಕ್ಕೆ ಬಲ ಪ್ರಯೋಗ ಆಯಿತು ಕಾಯ ಹಿಂಗೆ ವಕ್ರವಾಗಿ ಮೇಲೆ ಚಲಿಸ್ತು ಅದ್ರ ಮಧ್ಯೆ ಏನಾಯ್ತು ಭೂಮಿಗೆ ಬಂದಿತ್ತಲ್ಲ ವೆರಿ ಸಾರಿ ಭೂಮಿ ಮೇಲೆ ಬಂದಿತ್ತಲ್ಲ ಅದಕ್ಕೆ ನಡೆದ ಕೆಲಸ ಸೊನ್ನೆ ನಡೆದ ಕೆಲಸ ಏನು ಸೊನ್ನೆ ಒಂದು ಬ್ಯಾಟರಿಯು ಬಲ್ಬ್ ಅನ್ನು ಹೊತ್ತಿಸುತ್ತದೆ ಈ ಕ್ರಿಯೆಯಲ್ಲಿನ ಶಕ್ತಿಯ ಬದಲಾವಣೆಯನ್ನು ವಿವರಿಸಿ ಒಂದು ಬ್ಯಾಟರಿಯನ್ನು ಬಲ್ಬ್ ಗೆ ಸಂಪರ್ಕ ಕಲ್ಪಿಸಿದಾಗ ಬ್ಯಾಟರಿಯ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಬಲ್ಬ್ ನಲ್ಲಿ ಇರುವಂತ ವಿದ್ಯುತ್ ಶಕ್ತಿ ಪಡೆದಾಗ ವಿದ್ಯುತ್ ಶಕ್ತಿಯು ಬೆಳಕು ಮತ್ತು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಅಂತ ನಾವು ಅಭ್ಯಾಸ ಮಾಡಿದೀವಿ ಹಾಗಾದ್ರೆ ಬ್ಯಾಟರಿಯಲ್ಲಿ ಇರುವಂತ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗ್ತದೆ ವಿದ್ಯುತ್ ಶಕ್ತಿ ಇದ್ದು ಬೆಳಕು ಮತ್ತು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗ್ತದೆ
ಒಂದು ಬಲವು 20 ಕೆಜಿ ರಾಶಿಯುಳ್ಳ ಒಂದು ಕಾಯದ ಮೇಲೆ 5 ಮೀಟರ್ ಪರ್ ಸೆಕೆಂಡ್ ನಿಂದ 2 ಮೀಟರ್ ಪರ್ ಸೆಕೆಂಡ್ ಗೆ ಬದಲಾಯಿಸುತ್ತಿದೆ ಹಾಗಾದರೆ ಬಲದಿಂದ ಮಾಡಿದ ಕೆಲಸ ಎಷ್ಟು ಅಂತ ಕೇಳ್ತಾರೆ ಹಾಗಾದರೆ ಕೆಲಸವನ್ನ ಕಂಡುಹಿಡಿಯಬೇಕು ಇಲ್ಲಿ ಹೌದಾ ಕೆಲಸ ಕಂಡುಹಿಡಿಯಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಷ್ಟು ಮೊದಲನೇ ಕೇಸ್ ನಲ್ಲಿಯ ಕೆಲಸ ಎರಡನೇ ಕೇಸ್ ನಲ್ಲಿಯ ಕೆಲಸ ಯಾಕಂದ್ರೆ 5 ಮೀಟರ್ ಪರ್ ಸೆಕೆಂಡ್ ನಿಂದ 2 ಮೀಟರ್ ಪರ್ ಸೆಕೆಂಡ್ ಗೆ ಬಂದಿದೆ ಹಾಗಾದರೆ ಕಾಯದ ವೇಗ ಎಷ್ಟಿತ್ತು 5 ಮೀಟರ್ ಪರ್ ಸೆಕೆಂಡ್ ಇತ್ತು ಅವಾಗ ಚಲನ ಶಕ್ತಿಯನ್ನು ಕಂಡುಹಿಡಿತೀವಿ ಚಲನ ಶಕ್ತಿ 1/2 × 20 × ಯಾಕ ರಾಶಿ ಇಷ್ಟು 20 ಕೆಜಿ ಅಮ್ಮಲೆ 5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 1/2 × 20 × 25 ಎಷ್ಟಾಯ್ತು ಅಂದ್ರೆ ಅದು 250 ಜೌಲ್ ಆಯ್ತು ಕಾಯದ ವೇಗ ಎಷ್ಟು 5 ಮೀಟರ್ ಪರ್ ಸೆಕೆಂಡ್ ಚಲಿಸುತ್ತಾ ಇದ್ದಾಗ ಅವಾಗ ಚಲನ ಶಕ್ತಿ ಹೌದಾ ಇದು ಒಂದನೇ ಕಾಯದ ವೇಗ ಅಂತಗಳನ್ನ ಇದು ಎರಡನೇ ಕಾಯದ ವೇಗ ಅಂತಗಳನ್ನ ಅಂದ್ರೆ 1/2 × 20 × 2² 1/2 × 20 × 4 ಆಗ್ತದ ಅಂದ್ರೆ 2 × 2 = 10 × 10 × 4 = 40 ಹಾಗಾದ್ರೆ ಇಲ್ಲಿ 250 ಜೌಲ್ ಬಂತು ಇಲ್ಲಿ 40 ಜೌಲ್ ಬಂತು ಹಾಗಾದ್ರೆ 40 ಜೌಲ್ ನಲ್ಲಿ 250 ಜೌಲ್ ಅನ್ನು ಕಳೆದಾಗ −210 ಜೌಲ್ ಬಂತು ಹಾಗಾದ್ರೆ ಋಣ ಚಿಹ್ನೆ ಇಲ್ಲಿ ಏನು ತೋರಿಸುತ್ತಂದ್ರೆ ಕಾಯದ ಚಲನೆಯ ಚಲನೆಯನ್ನು ಉಂಟಾಗ್ತಾ ಇದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗ್ತಾ ಇದೆ ಅಂತ ಅರ್ಥ ಮೈನಸ್ ಏನು ತೋರಿಸ್ಕೊಡ್ತಂದ್ರೆ ಋಣಾತ್ಮಕ ಚಿಹ್ನೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗ್ತಾ ಇದೆ 10 ಕೆಜಿ ರಾಶಿಯ ಒಂದು ಮೇಜಿನ ಮೇಲೆ ಒಂದು ಬಿಂದುವಿನ 10 ಕೆಜಿ ರಾಶಿಯ ಒಂದು ಮೇಜಿನ ಮೇಲೆ ಎ ಬಿಂದುವಿನಲ್ಲಿದೆ ಏನು ಸ್ವಲ್ಪ ಏನು ಕಂಪ್ಲೀಟ್ ಕ್ವೆಶ್ಚನ್ ಇದೆ ಬಿ ಬಿಂದುವಿಗೆ ಚಲಿಸ್ತು ಒಂದು ಕಾಯ ಇದೆ ಅದನ್ನ ಎ ಬಿಂದುವಿನಲ್ಲಿದೆ ಅದು ಬಿ ಬಿಂದುವಿಗೆ ಚಲಿಸ್ತು ಅಂತ ಇಟ್ಕೊಳ್ಳೋಣ ಓಕೆ ಎ ಮತ್ತು ಬಿ ಅನ್ನು ಸೇರಿಸುವ ರೇಖೆ ಅಡ್ಡರೇಖೆಯಾಗಿದ್ರೆ ಆ ಕಾಯದ ಮೇಲೆ ಗುರುತು ಬಲವು ಮಾಡಿದ ಕೆಲಸವೆಷ್ಟು ನಿಮ್ಮ ವಿವರಣ ಗುರುತ್ವಾಕರ್ಷಣೆಯಿಂದ ಮಾಡಿದ ಕೆಲಸವು ಒಂದು ಕಾಯದ ಲಂಬ ಎತ್ತರಗಳ ವ್ಯತ್ಯಾಸ ಅವಲಂಬಿಸಿರುತ್ತದೆ ಹಂಗಾದ್ರೆ ಇಲ್ಲಿ W=mgh h ಏನಾಗಿದೆಪ್ಪ ಅಂದ್ರೆ 0 ಗುರುತ್ವಾಕರ್ಷಣೆ ಮಾಡಿದಂತ ಕೆಲಸ ಏನದು ಲಂಬ ಎತ್ತರಗಳ ನಡುವಿನ ವ್ಯತ್ಯಾಸ ಆಗಿರ್ತದೆ ಹಂಗಾದ್ರೆ ಲಂಬ ಎತ್ತರ ಇಲ್ಲಿ 0 ಐತಿ ಹಂಗಾದ್ರೆ ಗುರುತು ಬಲದಿಂದ ಆ ಕಾಯ ಮಾಡಿದಂತ ಕೆಲಸ ಏನಪ್ಪ ಅಂದ್ರೆ 0 ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯವು ಮುಂದುವರಿದಂತೆಲ್ಲ ಅದರ ಪ್ರಚಲನ ಶಕ್ತಿಯು ಕಡಿಮೆಯಾಗುತ್ತದೆ ಇದು ಶಕ್ತಿ ಸಂರಕ್ಷಣಾ ನಿಯಮ ಉಲ್ಲಂಘಿಸುತ್ತೆ ಏಕೆ ಇಲ್ಲ ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿಲ್ಲ ಒಂದು ಕಾಯದ ಚಲನ ಶಕ್ತಿ ಮತ್ತು ಪ್ರಚಲನ ಶಕ್ತಿಗಳ ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ ಒಂದು ಕಾಯ ಸ್ವತಂತ್ರವಾಗಿ ಬೀಳ್ಬೇಕಾದ್ರೆ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚಲನ ಶಕ್ತಿ ಕಡಿಮೆಯಾಗುತ್ತೆ ಹೆಂಗೆ ಕಾಯ ಮೇಲಿಂದ ಕೆಳಗೆ ಬರ್ಲಿಕ್ಕೆ ಪ್ರಾರಂಭಿಸಲು ಎತ್ತರ ಕಡಿಮೆ ಆಗ್ತದೆ ಎತ್ತರ ಕಡಿಮೆ ಆದಾಗ ಪ್ರಚಲನ ಶಕ್ತಿ ಕಡಿಮೆ ಆಗ್ತದೆ ಆ ಎತ್ತರ ಹೆಂಗೆ ಕಡಿಮೆ ಆಗ್ತದೆ ಕಾಯ ಕೆಳಗೆ ಬರ್ಲಿ ಬೇಗ ಏನಾಗ್ತದೆ ಅದು ಹೆಚ್ಚಾಗ್ತದೆ ಪ್ರಚಲನ ಶಕ್ತಿ ಕಡಿಮೆ ಆದಂತೆ ಚಲನ ಶಕ್ತಿ ಏನಾಗ್ತದೆ ಹೆಚ್ಚಾಗ್ತದೆ ಆದ್ದರಿಂದ ಇಲ್ಲಿ ನಿರಂತರವಾಗಿ ಗುರುತು ಪ್ರಚಲನ ಶಕ್ತಿಯು ಚಲನ ಶಕ್ತಿಯಾಗಿ ವರ್ಗಾವಣೆ ಆಗ್ತದೆ ನೀವು ಬೈಸಿಕಲ್ ಅನ್ನು ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿ ವರ್ಗಾವಣೆ ಆಗುವು ಬೈಸಿಕಲ್ ಅನ್ನು ತುಳಿಯುವಾಗ ಏನಪ್ಪ ಅಂದ್ರೆ ಬೈಸಿಕಲ್ ತುಳಿಯುವಂತ ಸವಾರನ ಸ್ನಾಯು ಶಕ್ತಿ ಇದ್ದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಉಷ್ಣ ಶಕ್ತಿ ಅನ್ನು ನೋಡಿದ್ರೆ ನನ್ನ ಪ್ರಕಾರ ಸಂಬಂಧ ಪಡೆದೇ ಇರುವಂತ ಅಂಶ ಯಾಕಂದ್ರೆ ಅದು ದೇಹದ ತಾಪಮಾನ ಹೆಚ್ಚಾಗ್ಲಿಕ್ಕೆ ಅದು ಯಾವ ರೀತಿಯಾಗಿ ಇವನು ಇಂಧನಗಳಲ್ಲಾದ್ರೆ ಇಂಧನವನ್ನ ದಹಿಸೋದ್ರ ಮೂಲಕ ಉಷ್ಣ ಶಕ್ತಿ ಏನಪ್ಪ ಅಂದ್ರೆ ನೀರನ್ನ ಆವಿ ಹಾಕ್ಸ್ಲಿಕ್ಕೆ ಸಹಾಯ ಮಾಡ್ತದೆ ಆವಿ ಇದ್ದಿದ್ದು ಯಾಂತ್ರಿಕ ಶಕ್ತಿ ಉಂಟು ಮಾಡ್ತದೆ ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಸ್ನಾಯು ಶಕ್ತಿ ಇದು ಉಷ್ಣ ಶಕ್ತಿ ಮತ್ತು ಚಲನಶಕ್ತಿ ಹೌದು ಬಿಡುಗಡೆ ಆಗ್ತದೆ ಮತ್ತೆ ಇದರಿಂದ ಯಾವುದೇ ಕೆಲಸ ನಡೆಯುತ್ತೆ ಉಷ್ಣ ಶಕ್ತಿ ನಿಮ್ಮ ಎಲ್ಲಾ ವಿಫಲ ಯಂತ್ರಗಳಲ್ಲಿ ಒಂದು ಬಂಡೆಯಂತ್ರವನ್ನು ತಳ್ಳುವಾಗ ಶಕ್ತಿ ವರ್ಗಾವಣೆ ಹೊಂದಿದೆ ನೀವು ಪ್ರಯೋಗಿಸಿದ ಶಕ್ತಿ ಎಲ್ಲಿಗೆ ಹೋಯಿತು ಎಲ್ಲಾ ವಿಫಲ ಯಂತ್ರಗಳಲ್ಲಿ ಬೃಹತ್ ಬಂಡೆಯನ್ನು ತಳ್ಳುವಾಗ ಸ್ಥಿರ ಬಂಡೆಗೆ ಯಾವುದೇ ಶಕ್ತಿ ವರ್ಗಾವಣೆ ಆಗುವುದಿಲ್ಲ ಆದ್ರೆ ಯಾವುದೇ ಶಕ್ತಿ ನಷ್ಟ ಕೂಡ ಆಗುವುದಿಲ್ಲ ಯಾಕಂದ್ರೆ ಬೃಹತ್ ಬಂಡೆಯನ್ನ ತಳ್ಳಲಿಕ್ಕೆ ಬಳಸಿದಂತ ಸ್ನಾಯು ಶಕ್ತಿ ಹೌದಾ ಬಂಡೆಯ ಸ್ಥಾನ ಪಲ್ಲಟವನ್ನುಂಟು ಮಾಡಲಿಲ್ಲ ಹಂಗಾದ್ರೆ ಉಷ್ಣ ರೂಪದಲ್ಲಿ ಬೇ ಆಯ್ತಂತ ಇಟ್ಕೊಳ್ಳೋಣ ಇಲ್ಲಿ ಯಾಕಂದ್ರೆ ನಾವು ಶೇಕಡ 10 ನಿಯಮ ಅಭ್ಯಾಸ ಮಾಡಿದೀವಿ ನಮ್ಮ ಪರಿಸರದಲ್ಲಿ ಎಲ್ಲಾ ಕೆಲಸಗಳಲ್ಲೂ ಶೇಕಡ 90% ಶಕ್ತಿ ವ್ಯಯವಾಗಿ ಶೇಕಡ 10% ಮಾತ್ರ ಮುಂದಿನ ಸ್ಥಳಕ್ಕೆ ಹೋಗ್ತದೆ ಅದನ್ನು ಶೇಕಡ 10 ನಿಯಮ ಅಂತ ಕರೆದಿದ್ವಿ ಗೃಹ ಉಪಯೋಗದಲ್ಲಿ ತಿಂಗಳೊಂದರಲ್ಲಿ 250 ಯೂನಿಟ್ಗಳಷ್ಟು ಶಕ್ತಿಯನ್ನು ಉಪಯೋಗಿಸಿದೆ ಜೂಲ್ಗಳಲ್ಲಿ ಈ ಶಕ್ತಿಯ ಪ್ರಮಾಣವೆಷ್ಟು ನೋಡ್ರಿ ಒಂದು ಗಂಟೆಯಲ್ಲಿ 1000 ಜೌಲ್ ದರದಲ್ಲಿ ಉಪಯೋಗಿಸಿದ ಶಕ್ತಿಯನ್ನು 1 kWh ಅಂತ ಕರಿತೀವಿ ನಾವು ಒಂದು ಗಂಟೆಯಲ್ಲಿ 1000 ಜೌಲ್ದಲ್ಲಿ ಉಪಯೋಗಿಸಿದ ಶಕ್ತಿಯನ್ನು 1 kWh ಅಂತ ಕರಿತೀವಿ ಹಾಗಾದ್ರೆ 1 kWh ನಾನು ಬಿಡಿಸಿ ಬರೆದಾಗ 1 kW × 1 hr 1 kW ಅಂದ್ರೆ 1000 ವ್ಯಾಟ್ಗಳು 1 hr ಅಂದ್ರೆ ಹೌದಾ 1 hr ಅಲ್ಲಿ 60 ಮಿನಿಟ್ಸ್ 1 ಮಿನಿಟ್ ಅಲ್ಲಿ 60 ಸೆಕೆಂಡ್ 60 × 60 3600 ಸೆಕೆಂಡ್ಸ್ ಆಯ್ತು ಹಂಗಾದ್ರೆ 1000
ಎಷ್ಟು ಸೊನ್ನೆ ಇದಾವೆ ಇಲ್ಲಿ ಇಲ್ಲಿ 3 ಸೊನ್ನೆ ಇದಾವೆ ಇಲ್ಲಿ 2 ಸೊನ್ನೆ ಇದಾವೆ ಆಸ್ ಇಟ್ ಇಸ್ ತಗೊಂಡ್ಬಿಡ್ತೀವಿ 36 ಆಸ್ ಇಟ್ ಇಸ್ ತಗೊಂಡಿದ್ದೀವಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ 5 ಸೊನ್ನೆ ಇದ್ದಿಲ್ಲ ಆಮೇಲೆ 36 ಇತ್ತು ಇಲ್ಲಿ ಪಾಯಿಂಟ್ ಇಟ್ಕೊಂಡೆ ನಾನು 36 ಮಿಡಲ್ ಪಾಯಿಂಟ್ ಇಟ್ಕೊಂಡೆ 3.6 * 10 raised to 6 ಜೌಲ್ ಬಂತು ಏನಿದು 1 ಕಿಲೋವ್ಯಾಟ್ * ಅವರ್ = 3.6 * 10 raised to 6 ಜೌಲ್ ಬಂತು ಹಾಗಾದ್ರೆ 1 ಯೂನಿಟ್ ಅಂದ್ರೆ 1 ಕಿಲೋವ್ಯಾಟ್ ಗಂಟೆ ಅಂತ ಅರ್ಥ ಅಂದ್ರೆ 800 ಯೂನಿಟ್ ಗಳಂದ್ರೆ 250 * 3.6 * 10 raised to 6 ಅಂದ್ರೆ 250 * 3.6 ಎಷ್ಟು ಆಗ್ತದ ಅಂದ್ರೆ 900 ಆಗ್ತದ 10 raised to 6 ಇದನ್ನ ಆಸ್ ಇಟ್ ಇಸ್ 10 raised to 6 ತಗೋರಿ ಹಾಗಾದ್ರೆ ಇಲ್ಲಿ 2 ಸೊನ್ನೆ ಸೊನ್ನೆಗಳು ಇದಾವ ಮತ್ತೆ 2 ಸೊನ್ನೆಗಳನ್ನ ಇದ್ರಾಗ ಹೆಚ್ಚು ಮಾಡ್ಕೊಂಡ್ರೆ 9 * 10 raised to 8 ಜೌಲ್ 250 ಯೂನಿಟ್ ಗಳು ಎಷ್ಟು ಜೌಲ್ ಗೆ ಸಮಾನಪ್ಪ ಅಂದ್ರೆ 9 * 10 raised to 8 ಜೌಲ್ ಗೆ ಸಮಾನ 40 ಕೆಜಿ ರಾಶಿ ಇರುವ ಒಂದು ಕಾಯವನ್ನು ನೆಲದಿಂದ 5 ಮೀಟರ್ ಎತ್ತರಕ್ಕೆ ಏರಿಸಲಾಗಿದೆ ಅದರ ಪ್ರಚಲನ ಶಕ್ತಿ ಎಷ್ಟು ಆ ಕಾಯವನ್ನ ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನ ಶಕ್ತಿ ಎಷ್ಟು ಅಂತ ಕೇಳ್ತಾರೆ ಚಲನ ಶಕ್ತಿಯನ್ನ ಕಂಡುಹಿಡಿಯಿರಿ ಕಾಯದ ರಾಶಿ 40 ಕೆಜಿ ಇದೆ ಸ್ಥಾನಪಲ್ಲಟ ಹೆಚ್ಚು ಎಷ್ಟು 5 ಮೀಟರ್ ಗುರುತ್ವ ವೇಗೋತ್ಕರ್ಷ ನೋಡಿ ಅವರು ಪ್ರಾಬ್ಲಮ್ ಅಲ್ಲಿ ಇಲ್ಲಿಲ್ಲಾದ್ರೂ 9.8 ಅಂತ ಕೊಟ್ಟಿದ್ರು ಅಂದ್ರೆ ಅಷ್ಟೇ 9.8 ತಗೊಳ್ರಿ ಇದ್ರ ಇದನ್ನ ರೌಂಡ್ ಫಿಗರ್ ನಿಮ್ ಕ್ಯಾಲ್ಕುಲೇಷನ್ ಕಠಿಣ ಆಗಬಾರದು ಅಂತ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಂಡ್ಬಿಡ್ರಿ ಏನು ಸಮಸ್ಯೆ ಇಲ್ಲ ಹಂಗಾದ್ರೆ 40 × 10 × 5 ಮಾಡಿದಾಗ 2000 ಜೌಲ್ ಬರ್ತದೆ ಎಷ್ಟು ಬರ್ತದೆ 2000 ಜೌಲ್ ಹಂಗಾದ್ರೆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಪ್ರಚಲನ ಶಕ್ತಿ ಎಷ್ಟು ಅಂದ್ರೆ 2000 ಜೌಲ್ ಡಿವೈಡೆಡ್ ಬೈ 2 ಹಂಗಾದ್ರೆ 1000 ಜೌಲ್ ಶಕ್ತಿ ಸಂರಕ್ಷಣಾ ನಿಯಮದ ಕಾರಣದಿಂದ ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಅರ್ಧ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚಲನ ಶಕ್ತಿಯು ಚಲನ ಶಕ್ತಿಗೆ ಸಮನಾಗಿರುತ್ತದೆ ಆದ್ದರಿಂದ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನ ಶಕ್ತಿ ಎಷ್ಟಪ್ಪ ಅಂದ್ರೆ 1000 ಜೌಲ್ಗಳು ಯಾಕಂದ್ರೆ ಅದು ಪಾಯಿಂಟ್ ಅಂತ ತಗೊಂಡ್ರೆ ಅದಕ್ಕೆ ಎಷ್ಟು ಆನ್ಸರ್ ಬಂದಿದೆ ನ್ಯೂಟನ್ ಭೂಮಿಯನ್ನು ಸುತ್ತುತ್ತಿರುವ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣ ಫಲದಿಂದ ಮಾಡಿದ ಕೆಲಸವೆಷ್ಟು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಕೆಲಸ ನಡೆಸಲು ಸಾಧ್ಯವಾಗಬೇಕಾದಂತ ಎರಡು ನಿಬಂಧನೆಗಳು ಏನಪ್ಪಾ ಅಂದ್ರೆ ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು ಕಾಯ ಸ್ಥಾನ ಪಲ್ಲಟ ಹೊಂದಿರಬೇಕು ಒಂದು ಕಾಯದ ಮೇಲೆ ವರ್ತಿಸುವ ಬಲವು ಅದರ ಸ್ಥಾನ ಪಲ್ಲಟಕ್ಕೆ ಲಂಬವಾಗಿದ್ರೆ ಮಾಡಿದ ಕೆಲಸ ಸೊನ್ನೆ ಆಗಿರ್ತದ ಹಂಗಾದ್ರೆ ಭೂಮಿಯನ್ನ ಸುತ್ತಿರುತ್ತಿರುವಂತ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣ ಬಲ ಅದರ ಸ್ಥಾನ ಪಲ್ಲಟಕ್ಕೆ ಲಂಬವಾಗಿದೆ ಆದ್ದರಿಂದ ನಡೆದ ಕೆಲಸ ಸೊನ್ನೆ ಅದರಿಂದ ನಡೆದ ಕೆಲಸ ಏನು ಸೊನ್ನೆ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನ ಪಲ್ಲಟವಿದೆ ಯೋಚಿಸಿ ಈ ಪ್ರಶ್ನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಶಿಕ್ಷಕರ ಬಳಿ ಚರ್ಚಿಸ್ರಿ ಅಂತ ಹೇಳಿದಾರೆ ಹೌದಾ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸುತ್ತಿರುವಾಗ ಅಲ್ಲಿ ಸ್ಥಾನ ಪಲ್ಲಟ ಇದೆ ಹೌದು ಯಾವ ಕೇಸ್ನಲ್ಲಿ ಕಾಯ ಏಕ ರೂಪ ಚಲನೆಯಲ್ಲಿರುವಾಗ ಸ್ಥಾನ ಪಲ್ಲಟ ಇದೆ ಯಾಕಂದ್ರೆ ಕಾಯ ಯಾವಾಗ ಏಕರೂಪ ಚಲನೆಯಲ್ಲಿರ್ತದೋ ಕಾಯದ ಮೇಲೆ ವರ್ತಿಸುವ ಬಲ ಸೊನ್ನೆ ಆಗಿರ್ತದ ಆದ್ರೆ ಕಾಯ ಮಾತ್ರ ಏನಾಗ್ತದೆ ಸ್ಥಾನ ಪಲ್ಲಟ ಹೊಂದಿರ್ತದ ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗಲೂ ಅಲ್ಲಿ ಸ್ಥಾನ ಪಲ್ಲಟ ಇರ್ತದ ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನ 30 ನಿಮಿಷಗಳ ಕಾಲ ಹೊರುವುದರಿಂದ ಆಯಾಸಗೊಂಡಿದ್ದಾನೆ ಅವನು ಕೆಲಸ ಮಾಡಿದ್ದಾನೆ ಅಥವಾ ಇಲ್ಲವೇ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಕೆಲಸ ಮಾಡಿಲ್ಲ ಯಾಕೆ ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಕೆಲಸ ನಡೆಯಲು ಎರಡು ನಿಬಂಧನೆಗಳಿರ್ಬೇಕಂತ ಅಷ್ಟು ಸಲ ರಿಪೀಟ್ ಮಾಡಿದೆ ಈಗ ಕಾಯದ ಮೇಲೆ ಬಲ ಪ್ರಯೋಗ ಆಗ್ಬೇಕು ಕಾಯವು ಸ್ಥಾನ ಪಲ್ಲಟವನ್ನು ಹೊಂದಬೇಕು ಒಬ್ಬ ವ್ಯಕ್ತಿ ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡಿರುವಾಗ ಹುಲ್ಲಿನ ಹೊರೆಯ ಏನಾದ್ರೂ ಸ್ಥಾನ ಪಲ್ಲಟ ಇದೆಯಾ ಲಂಬವಾಗಿ ಆಗ್ಲಿ ಅಥವಾ ಹೆಂಗೋ ಇಲ್ಲ ಯಾವುದೇ ಸ್ಥಾನ ಪಲ್ಲಟ ಇಲ್ಲ ಹಂಗಾದ್ರೆ ವ್ಯಕ್ತಿಯ ತಲೆ ಮೇಲೆ ಇರುವ ಹುಲ್ಲಿನ ಹೊರೆಯ ಮೇಲೆ ಗುರುತು ಬಲ ವರ್ತಿಸುತ್ತಿದ್ರು ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನು ಯಾವುದೇ ಬಲ ಹಾಕಿರುವುದಿಲ್ಲ ಹಾಗಾಗಿ ಮಾಡಿದಂತ ಕೆಲಸ ಸೊನ್ನೆ ಒಂದು ವಿದ್ಯುತ್ ಹೀಟರ್ನ ಮೇಲೆ 1500 ವ್ಯಾಟ್ ಎಂದು ನಮೂದಿತವಾಗಿದೆ ಅದು 10 ಗಂಟೆಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸಿಕೊಳ್ತದ ಒಂದು ವಿದ್ಯುತ್ ಹೀಟರ್ನ ಮೇಲೆ ನಮೂದಾದ ಶಕ್ತಿಯ ಸಾಮರ್ಥ್ಯ 1500 ವ್ಯಾಟ್ ಅದನ್ನು ಕಿಲೋವ್ಯಾಟ್ ಪರಿವರ್ತಿಸ್ತೀವಿ 1.5 ಕಿಲೋವ್ಯಾಟ್ ಆಮೇಲೆ ದಿನಕ್ಕೆ ಎಷ್ಟು ಕೆಲಸ ಮಾಡ್ತದದು 18 ಗಂಟೆ ಹಂಗಾದ್ರೆ ಸಾಮರ್ಥ್ಯ ಕೆಲಸ ಡಿವೈಡ್ ಬೈ ಕಾಲ ಪಿ ಇಸ್ ಇಕ್ವಲ್ ಟು ಡಬ್ಲ್ಯೂ ಬೈ ಟಿ ಹಂಗಾದ್ರೆ ಇಲ್ಲೇನು ಕಂಡು ಹಿಡಿಬೇಕಾಗಿದೆ ಕೆಲಸ ಕಂಡು ಹಿಡಿಬೇಕಾಗಿದೆ ಹಂಗಾದ್ರೆ ಪಿ ಇಂಟು ಟಿ ಆಗ್ತದೆ 1.5 ಕಿಲೋವ್ಯಾಟ್ ಇಂಟು 10 ಅವರ್ಸ್ 15 ಕಿಲೋವ್ಯಾಟ್ ಇಂಟು ಹವರ್ ಒಂದು ವಿದ್ಯುತ್ ಹೀಟರ್ 1500 ವ್ಯಾಟ್ ಅಂತ ನಮೂದಿಸಲಾಗಿದೆ 10 ಗಂಟೆಗಳಲ್ಲಿ ಅದು ಎಷ್ಟು ಶಕ್ತಿಯನ್ನು ಬಳಸ್ಕೊಳ್ತದಪ್ಪ ಅಂದ್ರೆ 1500 ಕಿಲೋವ್ಯಾಟ್ ಹೌದಾ ಶಕ್ತಿಯನ್ನು ಕಂಡು ಹಿಡಿತಾರೆ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಇಂಟು 3.6 ಇಂಟು 10 ರೈಸ್ ಟು 6 ಜೌಲ್ ಮಾಡಿದಾಗ ಎಷ್ಟು ಜೌಲ್ ಗಳಲ್ಲಿ ಶಕ್ತಿ ಬಿಡುಗಡೆ ಆಗಿದೆ ಯಾಕಂದ್ರೆ ಶಕ್ತಿಯನ್ನು ಬಳಸ್ಕೊಳ್ತದೆ ಅಂತ ಕೇಳಿದಾರೆ ಅವರು ಸಾಮರ್ಥ್ಯವನ್ನು ಕೇಳಿಲ್ಲ ಅದರ ಆಧಾರದ ಮೇಲೆ ಬರೀಬೇಕು ಒಂದು ಲೋಲಕದ ಗುಂಡನ್ನ ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿ ವರ್ಗಾವಣೆಗೊಳ್ಳುವುದು ಚರ್ಚಿಸಿ ಶಕ್ತಿ ಸಂರಕ್ಷಣಾ ನಿಯಮವನ್ನ ವಿವರಿಸಿ ಅಂತಿಮವಾಗಿ ಅದು ಏಕೆ ಸ್ಥಿರ ಸ್ಥಿತಿಗೆ ಬಂದಿತ್ತು ಅಂತಿಮವಾಗಿ ಅದರ ಶಕ್ತಿ ಏನಾಯಿತು
अब शक्ति संरक्षण नियम उल्लंघिस शक्ति संरक्षण नियम प्रकार शक्तिया सृष्टिसोदे नाशगोल्ले साध्य रूपद इन रूप के पिवर्तबू लोलक सरासरी स्थान पी दी ए चलता सरासरी स्थान पी गिंता एच एंतर हम लोलक गुंडी चलन शक्ति संपूर्ण प्रचन शक्तिया बदल हमारे चलन शक्ति शून्यवाद लोलक गुंड पीन कड़े चलता प्रचन शक्ति कड़मे आत चलन शक्ति हद लोलक गुंड पीन कड़े चलता चलसदा प्रचन शक्ति कड़मे आत चलन शक्ति हद लोलक गुंड पी तलपदा प्रचन शक्ति शून्यवाद लोलक गुंड चलन शक्ति हे लोलक आंदोलन पुनरावर्तन आगे हा आम लोलक गुंड शाश्वत आंदोलन उंटुमोद स्वल्प समय स्थिर स्थित बरत याप अंद्रे गाड़िया प्रतिरोधन उंटात घर्षण गाड़ी घर्षण आमले आ गुंडी मेले बाह्य बल प्रयोग आगती अदेप अंद्रे भूमिय गुरत्व बल अदे बहुत नर अपाय स्थिर स्थित बरत हे शक्ति संरक्षण उल्लंघने आगे यम राशि कायु विवेगद चलते आयवान स्थिर स्थित तरलो अदर मेले नडसवेस्ट यम राशि विवेगद चलती चलन शक्ति एस्ट्रे हाफ एम स्क्वेर हंगा आयव स्थिर स्थित तरलो अदर मेले हाफ एम स्क्वेर तक अस्ट हाकु अदर मेले हाफ एम स्क्वेर केस नडस ಒಂದು के जी राशि ಅರವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ಕಾರನ್ನು ನಿಲ್ಲಿಸಲು ಬೇಕಾಗುವ ಕೆಲಸವನ್ನು ಲೆಕ್ಕಿಸಿ ಕಾರಿನ ರಾಶಿ m 1500 के जी ಕಾರಿನ ವೇಗ 60 ಕಿಲೋಮೀಟರ್ ಪರ್ ಅವರ್ 60 ಕಿಲೋಮೀಟರ್ ಪರ್ ಅವರ್ ಅನ್ನು ಕನ್ವರ್ಟ್ ಮಾಡ್ಕೊಳ್ಳಕ್ಕೆ 60 × 5/18 ಮಾಡಿದರು ಅವರು ಸೂತ್ರ ಏನಪ್ಪಾ ಅಂದ್ರೆ ಹಾಫ್ m ಸ್ಕ್ವೇರ್ ಹಾಗಾದ್ರೆ ಹಾಫ್ m ಹಾಫ್ ಇಂಟು m ಎಷ್ಟು ಇದೆ 1500 के जी ಇದೆ v ಎಷ್ಟು ಇದೆ 60 ಆಮೇಲೆ ಏನು ಮಾಡಬೇಕಾಗಿದೆ ನಾವು किलोमीटर पर अवर मीटर पर सेकंड कन्वर्ट मे हर 5/18 मातीवि हमारे ऐनप्रे 5/18 आंसर एस्ट बरत 16.66 बरत 16.66 आम एर वे एर ऐनूर ईवत 16.66 उत्तर बरतना प्रतियो यम राशिय मेले यम स्थान फल दिखू उद्दव बणद गुर्त पश्चिम दिंद पूर्व के चित्र सूक्ष्म गमन केस धनात्मक ऋणात्मक सोने व्याख्यान सन्निवेश शून्यवे याकप कायद मेले वर्त बल दिखु स्थान पलट के लंबे आदिदेलस शून्य नेक्स्ट सन्निवेश दिखने प्रयोग बल प्रयोग आगता है अद दिखने काय चलता डिस्प्लेसमेंट स्थान पलटेस धनात्मक कायद मेले वर्त बल दिखू काय स्थान पलट दिखने आदिदेलस ऐनपा धनात्मक इन सन्निवेश ऋणात्मक याकप अंद्रे बलव ऐनप कायद मेले कड़े चलता काय ऐन कड़े चलता है हंगाद्रेलस ऋणात्मक कायद मेले वर्त बल दिखे दिखे विरुद्ध दिखे स्थान पलट आगे आदि केस ऋणात्मक हलव बल कायद मेले वर्त अदर वेगोत्कर्ष सोने आगे सोनिया हेता ऐके हाउते हलव बल कायद मेले वर्त अदर वेगोत्कर्ष सोने आगबू कारण काय जड़त्व अनुभवस्ता है बंडे हलव बल वर्त वेगोत्कर्ष मत सोने अथवा एकरूप चलन वस्तु मेले बल प्रयोग सोने 500 वाट सामर्थ्य नाकु परिकर 10 गंटे उपयोगस शक्तिया किलो वाट इंटू अवर कंडी अ ಹಂಗಾದ್ರೆ ಪರಿಕರದ ಮೇಲೆ ನಮೂದಾದ ಶಕ್ತಿ ಸಾಮರ್ಥ್ಯ ಎಷ್ಟು P = 500 ವ್ಯಾಟ್ 500 ವ್ಯಾಟ್ ಅನ್ನು ನಾನು ಕಿಲೋವ್ಯಾಟ್ ಗೆ ಪರಿವರ್ತಿಸ್ಕೊಳ್ತೀನಿ 0.5 ಕಿಲೋವ್ಯಾಟ್ 10 ಗಂಟೆ ಹಂಗಾದ್ರೆ ಸಾಮರ್ಥ್ಯ P = W/T ಅಂತ ಹೇಳಿದಿನಿ P = W/T ಹಂಗಾದ್ರೆ W ಎಷ್ಟು ಇದೆ ಇಲ್ಲಿ W ಅನ್ನು ಕಂಡುಹಿಡಿಯಬೇಕಾಗಿದೆ ಹಂಗಾದ್ರೆ P × T P ಎಷ್ಟು ಇದೆ 0.5 ಕಿಲೋವ್ಯಾಟ್ × T ಎಷ್ಟು ಇದೆ 10 ಅವರ್ ಹಂಗಾದ್ರೆ 5 ಕಿಲೋವ್ಯಾಟ್ × ಅವರ್ ಬಂತು ಹಂಗಾದ್ರೆ 500 ವ್ಯಾಟ್ ಸಾಮರ್ಥ್ಯವುಳ್ಳ ನಾಲ್ಕು ಪರಿಕರಗಳಿಂದ
ಹತ್ತು ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟಂತ ಶಕ್ತಿ ಎಷ್ಟಪ್ಪ ಅಂದ್ರೆ ಹೌದಾ ನಾಲ್ಕು ಪರಿಕರಗಳು ಐದು ಕಿಲೋವ್ಯಾಟ್ ಇಂಟ್ ಅವರ್ ಟೋಟಲ್ ಎಷ್ಟು ಇಪ್ಪತ್ತು ಕಿಲೋವ್ಯಾಟ್ ಅವರ್ ಅದನ್ನ ಇಪ್ಪತ್ತು ಯೂನಿಟ್ ಅಂತ ಹೇಳ್ಬೋದು ಎಷ್ಟು ಯೂನಿಟ್ ಇಪ್ಪತ್ತು ಯೂನಿಟ್ ಅಂತ ಹೇಳ್ಬೋದು ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯಿಯು ಅಂತಿಮವಾಗಿ ನೆಲವನ್ನು ತಲುಪಿದಿ ನಿಂತಿತ್ತು ಅದರ ಚಲನ ಶಕ್ತಿ ಏನಾಗುತ್ತದೆ ಸ್ವತಂತ್ರವಾಗಿ ನೆಲದ ಕಡೆ ಬಿದ್ದ ಒಂದು ಕಾಯದ ಪ್ರಚಲನ ಶಕ್ತಿ ಕಡಿಮೆ ಆಗ್ತದ ಮತ್ತು ಚಲನ ಶಕ್ತಿ ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದ ಪ್ರಚಲನ ಶಕ್ತಿ ಕಡಿಮೆ ಆಗ್ತದೆ ಚಲನ ಶಕ್ತಿ ಹೆಚ್ಚಾಗ್ತದೆ ಕಾಯವು ನೆಲವನ್ನು ಮುಟ್ಟಿದಾಗ ಎಲ್ಲಾ ಪ್ರಚಲನ ಶಕ್ತಿ ಏನಾಯ್ತಪ್ಪ ಅಂದ್ರೆ ಚಲನ ಶಕ್ತಿ ಪರಿವರ್ತನೆ ಆಯ್ತು ಹೌದಾ ಆಮೇಲೆ ಕಾಯಿಯ ನೆಲವನ್ನ ಮುಟ್ಟಿದಾಗ ಅದರ ಚಲನ ಶಕ್ತಿ ಸೊನ್ನೆ ಅದರ ಚಲನ ಶಕ್ತಿ ಏನಾಯ್ತು ಸೊನ್ನೆ ಆಯ್ತು ಇಲ್ಲಿ ಶಕ್ತಿ ಇದ್ದಿದ್ದು ಭೂಮಿಯನ್ನ ಒಂದ್ ಸ್ವಲ್ಪ ವಿರೂಪಗೊಳಿಸಲಿಕ್ಕೆ ಬಳಕೆಯಾಗಿದೆ ಹೌದಾ ಇಷ್ಟು ಏನಪ್ಪ ಅಂದ್ರೆ ಶಕ್ತಿ ಮತ್ತು ಕೆಲಸ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳು ಎಲ್ಲದನ್ನು ಡಿಸ್ಕಸ್ ಮಾಡುವಂತ ಕೆಲಸ ಮಾಡಿದ್ವಿ ಬಹಳ ಸಿಂಪಲ್ ಆಗಿದ್ದು ಹೌದಾ ಒಂದ್ಸಲ ಗೋತ್ರು ಮಾಡ್ರಿ ಯಾರ್ಯಾರ ಜಿಪಿ ಅಷ್ಟೇ ಓದ್ತಾ ಇದಿರಲ್ಲ ಹೌದಾ ಒಂದ್ಸಲ ಗೋತ್ರು ಮಾಡ್ರಿ ಇದರಲ್ಲಿ ಯಾವ್ದಾದ್ರು ಒಂದು ಬರುವಂತ ಸಾಧ್ಯತೆ ಇದೆ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್.